ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಗುಬ್ಬಿ ತಾಲೂಕಿನ ಪ್ರಮುಖ ಕೆರೆಗಳಿಗೆ ಒಂದು ತಿಂಗಳ ಕಾಲ ಹೆಮ್ಮೆ ನೀರು ಹರಿಸಿಕೊಳ್ಳಲು ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿದ್ದೇನೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಪ್ರಮುಖ ಕೆರೆಗಳಾದ ಕಡಪ ಮತ್ತು ಗುಬ್ಬಿ ಅಮಾನಿ ಕೆರೆಗೆ ನಿರಂತರವಾಗಿ ಒಂದು ತಿಂಗಳ ಕಾಲ ಹೇಮಾವತಿ ನೀರು ಹರಿಸಿಕೊಳ್ಳಲು ಜಲ ನಿಗಮ ಮತ್ತು ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿದ್ದೇನೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಗಡಿಭಾಗದ ಸಿಂಗಿಪುರ ಎಸ್ಕೇಪ್ ಗೇಟ್ ತೆರೆದು ಎಂಎಚ್ ಪಟ್ಟಣ ಮತ್ತು ಗುಬ್ಬಿ ಕೆರೆಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜನಶ್ರೀ ಮಾಹಿ ಅವರಿಗೆ ಹೇಮೆ ಹರಿಯಲಿದೆ. ನಮ್ಮ ತಾಲೂಕಿನ ಉಳಿದ ಕೆರೆಗಳಿಗೆ ಬೇಕಾಗಿರುವ 1.5 ಟಿಎಂಸಿ ನೀರನ್ನ ಹರಿಸಿಕೊಳ್ಳಲು ಚಿಂತಿಸಲಾಗಿದೆ. ಡಿಸೆಂಬರ್ ಅಂತ್ಯಕ್ಕೆ ಕಡಪ ಮತ್ತು ಗುಬ್ಬಿ ಕೆರೆಗೆ ಭಾಗಶಃ ನೀರು ತುಂಬಿಸುವ ಕೆಲಸ ಮಾಡಲಾಗುವುದು ಎಂದರು. ನೀರಿನ ರಾಜಕಾರಣ ನಾನು ಎಂದೂ ನಡೆಸಿಲ್ಲ. ಕಳೆದ 20 ವರ್ಷದಿಂದ ಹೇಮಾವತಿ ನೀರು ಹರಿಸಿಕೊಳ್ಳಲು ಹೋರಾಟವನ್ನ ನಡೆಸಿದ್ದೇನೆ. ಜೊತೆಗೆ ಕಾನೂನಾತ್ಮಕವಾಗಿ ಕೂಡ ನೀರು ಹರಿಸಿಕೊಂಡಿದ್ದೇನೆ. ಚುನಾವಣಾ ಸಂದರ್ಭದಲ್ಲಿ ನೀರಿನ ಹೋರಾಟವನ್ನ ಬಳಸಿಕೊಳ್ಳುವ ಕೊಳಕು ರಾಜಕಾರಣ ನಾನು ಮಾಡುವುದಿಲ್ಲ. ನಾಲೆ ಮೇಲೆ ಉಳಿದುಕೊಂಡು ಹಗಲಿರುಳು ಅಲ್ಲಿಗೆ ಅಡಿಗೆ ತಯಾರಿಸಿ ನೀರು ಹರಿಸಿಕೊಂಡ ಬಗ್ಗೆ ಜನರಿಗೆ ತಿಳಿಸಿದೆ. ಪ್ರಚಾರಕ್ಕೆ ನಾನು ಎಂದೂ ಹೇಮೆ ನೀರು ಬಳಸಿಕೊಂಡಿಲ್ಲ. ಗಂಗೆ ಶಾಪ ಎಂದಿಗೂ ತಟ್ಟಿಲ್ಲ. ಕಳೆದ ವರ್ಷ ಮಳೆಯೇ ಬಾರದೆ ಡ್ಯಾಮ್ ನಲ್ಲಿ ನೀರು ಇರಲಿಲ್ಲ. ಅಂತಹ ಬರಗಾಲದಲ್ಲೂ ತಾಲೂಕಿನ ಪ್ರಮುಖ ಕೆರೆಗಳಿಗೆ ನೀರು ಹರಿಸಿದ್ದೆ. ಉಳಿದ ಕೆರೆಗಳು ಭಾಗಶಃ ತುಂಬಿಸಿಕೊಂಡಿದೆ ಎಂದು ತಿಳಿಸಿದರು. ನನ್ನ ಒಟ್ಟಿನಲ್ಲಿ ನಾನು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರ್ತೀನಿ. ನಾನು ಪ್ರತಿ ವರ್ಷವೂ ಅಷ್ಟೇ, ನೀವು ರೋಡ್ ರಸ್ತೆ ತಡೆ ತರೀತಾರೆ ಮಾಡ್ತಾರೆ, ರೋಡ್ ಬಂದ್ ಮಾಡ್ತಾರೆ. ಏನು ಬಂದ್ ಮಾಡಿದ್ರು ಬಂದು ನಾನೇನು ಅಷ್ಟಿಗೆ ಬಿಡಿಸ್ಬೇಕಾಗಿದೆ. ಅವರೆಲ್ಲ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇದರಿಂದ ರಾಜಕೀಯ ಮಾಡ್ತಕ್ಕಂಥದ್ದು ಏನು ನನಗೇನು ಉದ್ಭವ ಆಗಿಲ್ಲ. ನಾನು ಇದನ್ನು ನಿರಂತರವಾಗಿ 16-17 ವರ್ಷದಿಂದಲೂ ಮಾಡ್ಕೊಂಬಂದಿದ್ದೀನಿ. ಈ ಚಾನಲ್ ರೈತರು ಬರೋ ದಿವಸನೂ ಕೂಡ ನಾನು ಬಂದಿದ್ದೀನಿ, ಬೇಲಿ ಕಿತ್ತಾಕಿದ್ದೀನಿ, ಇದನ್ನು ಎತ್ತಿದ್ದೀನಿ. ಇವೆಲ್ಲ ನಾನೇ ಸ್ವಂತ ಲಿಫ್ಟ್ ಮಾಡೋಕ್ಕೆ ಇವೆಲ್ಲ ಎಕ್ವಿಪ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಅಪ್ ಟು ನನಗೆ D12 ಇದು ಡಿಸ್ಟ್ರಿಬ್ಯೂಟರ್ 12 ಹಿಡಿದು ಇಲ್ಲಿವರೆಗೂ ನನ್ನ ಹತ್ರ ಎಲ್ಲ ಹ್ಯಾಂಡ್ಲ್ಗಳು ಇದ್ದಾವೆ. ನಾನೇ ಮಾಡ್ಕೊಂಡು ನಾನೇ ಎತ್ತಿ ನೀರು ಬಿಡಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಬಂದಿದ್ದೀನಿ. ಹೊಸದಾಗಿ ಇದರಿಂದ ನಾನು ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಹೀಗೆ ಪ್ರಾಮಾಣಿಕವಾಗಿ ಜನಕ್ಕೆ ನೀರು ಬಿಡಬೇಕು ಅಂತಕ್ಕಂಥದ್ದು ಅಷ್ಟು ಬಿಟ್ಬಿಟ್ರೆ ಮನೆ ಇದು 1 ವರ್ಷದಾಗೆ ಏನಾರು ಓಡಾಟ ಆಗಿದ್ದೀನ? ಏನು ಓಡಾಡ್ತಾ ಇಲ್ವಲ್ಲ, ನಿಮಗೂ ಎಲ್ಲ ಗೊತ್ತಾಯ್ತಲ್ಲ. ನಿರಂತರವಾಗಿ 17-18 ವರ್ಷದಿಂದಲೂ ಕೂಡ ಈ ಕೆಲಸ ಮಾಡ್ತಲೇ ಇದ್ದೀನಿ. ಇಲ್ಲಿರ್ತಕ್ಕಂಥ ಈ ಊರಿನವರಿಗೂ ಗೊತ್ತು, ನಾನೇ ಬಂದು ಇಲ್ಲೇ ಜನ ಊಟ ಹಾಕ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇದೆ. ನಾನು ರಾಜಕೀಯಕ್ಕೋಸ್ಕರ ನೀರಿನಿಂದ ನನಗೆ ಓಟ್ ಹಾಕ್ತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಓಟ್ಗೋಸ್ಕರ ರಾಜಕೀಯ ಮಾಡ್ತಕ್ಕಂಥದ್ದು ಇಲ್ಲ. ನಾನು ಪ್ರಾಮಾಣಿಕವಾಗಿ ಪ್ರತಿ ವರ್ಷ ಹೆಂಗೆ ನಾನು ಕೆಲಸ ಮಾಡ್ತಿದ್ದೋ ಅದೇ ಥರ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ KR ವೆಂಕಟೇಶ್, HD ರಂಗಸ್ವಾಮಿ, ಯುವರಾಜಣ್ಣ, CG ಲೋಕೇಶ್, MH ಪಟ್ನ ವೆಂಕಟೇಶ್, KP ರಾಜು, ಶಂಕರೇಗೌಡ, ಲಕ್ಷ್ಮೀಕಾಂತ್, ಪಟ್ಟಣ ಪಂಚಾಯತಿ ಸದಸ್ಯ ಕುಮಾರ್ ಇತರರು ಇದ್ದರು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆಯಿಂದ ಕುದೂರಿನಲ್ಲಿ ಅದ್ದೂರಿಯಾಗಿ 64ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆಯಿಂದ ಕುದೂರಿನಲ್ಲಿ 64ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಮಂಜುನಾಥ್ ಚಾಲನೆ ನೀಡಿದರು. ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ವೇದಿಕೆಯಿಂದ ಕುದೂರು ಸಂಘಟನಾ ವತಿಯಿಂದ ಕುದೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿ ಬಸ್ ನಿಲ್ದಾಣದಲ್ಲಿ 64ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ದೇಶದ ಕೃಷ್ಣಪ್ಪ ಅವರು ಮತ್ತು ನಮ್ಮ ಸಾಸಿ ಎಲ್ಲವಿರುವಂಥ ದಿನ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕುದ್ದೂರು ಬಸ್ ಸ್ಟ್ಯಾಂಡ್ ಹತ್ತಿರ ಅದ್ಭುತವಾಗಿ ನಡೆಸುತ್ತಿದ್ದೇವೆ. ಇದು ಇಡೀ ನಮ್ಮ ಇದಲ್ಲ, ಇಡೀ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಕಡೆ ನಾವು ಮಾಡಬೇಕು ಅಂತ ಇದ್ಬಿಟ್ಟಿದ್ದೀವಿ. ನಮ್ಮ ಆಟೋಗಳು ಬೇಡಿಕೆಗಳು ಇದೆ, ಆದರೆ ಬೇಡಿಕೆಗಳು ಯಾವುದೇ ಶಾಸಕರುಗಳಾಗಲಿ ಏನಾಗಲಿ ನಮಗೇನೂ ಇಲ್ಲ. ಹೆಂಗೋ ಒಂದು ಬಾಡಿಗೆ ಗಾಡಿ ಆಗಲಿ ಏನೇ ಆಗಲಿ ನಾವು ಗಾಡಿ ಓಡಿಸ್ತೀವಿ. ಆದರೆ ಒಬ್ಬ ಡ್ರೈವರ್ಗೂ ಒಂದು ಸ್ವಂತ ಮನೆಗೊಂದಿರಲ್ಲ. ಒಂದು ಎಲ್ಲರ ಒಂದು ಕಡೆ ಒಂದು ಜಾಗ ಅಂತಾರ, ಒಂದು ಖಾಲಿ ಜಾಗ ಅಲ್ಲ, ಗೋಮಾಳ ಜಾಗ ಅಂತ ಇರ್ತಾವಲ್ಲ, ಅಂಥ ಜಾಗಗಳು ಒಂದು 2 ಎಕರೆ ಒಂದು ತಾರಾಕಲ್ಲಿ ಕೊಟ್ಟರು ಅಲ್ಲಿ ನಮ್ಮ ಬೇಡಿಕೆಗಳು ಅದೊಂದೇ ನಮಗೆ ಇನ್ನೇನು ಬೇಡಿಕೆ ಬಿಟ್ಟರೆ ನಮಗೆ ಇನ್ನೇನು ಇದಿಲ್ಲ ಸ್ವಾಮಿ. ಜೈ ಜೈ ಗಣ. ಸರ್, ಇವತ್ತಿನ ದಿವಸ ಎಲ್ಲ ಕೂಡ ಒಗ್ಗಟ್ಟಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸ್ವಾಮಿ, ಇದು ನಮ್ಮ ಆಟೋ ಏನಂದರೆ ಕನ್ನಡ ಮರ್ತು ಬಿಡೋರೆ ಜನ.
ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಚೌಡೇಶ್ವರಿ ದೇವಾಲಯದಿಂದ ನೂರಾರು ಆಟೋಗಳಿಗೆ ಕನ್ನಡಾಂಬೆಯ ಭಾವಚಿತ್ರ ಹಾಕಿ ಕನ್ನಡದ ಬಾವುಟ ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಕಾರ್ಯಕ್ರಮಕ್ಕೆ ಶಾಸಕ ಎಂ ಮಂಜುನಾಥ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ನಂತರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂ ಮಂಜುನಾಥ್, ನಗರ ಹಾಗೂ ಗ್ರಾಮೀಣ ಭಾಗದ ಸಾರ್ವಜನಿಕರನ್ನ ಸಾಗಿಸುವ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಕುದೂರಿನಲ್ಲಿ ನೂತನ ಬಸ್ ನಿಲ್ದಾಣದ ವ್ಯವಸ್ಥೆಗೆ 2 ಕೋಟಿ ರೂಗಳನ್ನು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಸಿದ್ದು, ಇಲ್ಲಿನ ಸ್ಥಳೀಯರು ಬೇರೆಯವರ ಮಾತುಗಳನ್ನ ಕೇಳಿ ಬಸ್ ನಿಲ್ದಾಣದ ಅಭಿವೃದ್ಧಿಗೆ ತಡೆಯೊಡ್ಡುತ್ತಿರುವುದು ಸರಿಯಲ್ಲ. ಯಾವುದೇ ಅಂಗಡಿ ಮುಂಗಟ್ಟುಗಳನ್ನ ಯಾವುದಕ್ಕೂ ತೊಂದರೆಯಾಗದ ರೀತಿ ಖಾಸಗಿ ಬಸ್ಗಳಿಗೂ ಸಹ ಹೊಸ ಬಸ್ ನಿಲ್ದಾಣದೊಳಗೆ ಪ್ರವೇಶಿಸುವಂತೆ ಹಾಗೂ ಆಟೋ ಮತ್ತು ಟ್ಯಾಕ್ಸಿ ನಿಲ್ದಾಣಕ್ಕೂ ಸಹ ಸುಸಜ್ಜಿತ ವ್ಯವಸ್ಥೆ ಮಾಡುತ್ತೇವೆ. ಅಭಿವೃದ್ಧಿ ಕೆಲಸಕ್ಕೆ ಯಾರು ಸಹ ಅಡಚಣೆ ಮಾಡಬೇಡಿ ಎಂದರು. ಒಂದು ನಿಲ್ದಾಣ ಬೇಕು, ಅದನ್ನ ಯಾರಿಗೂ ತೊಂದರೆ ಇಲ್ಲದಂಗೆ ಬಸ್ ಸ್ಟಾಪ್ ಮಾಡಿಸೋ ಜವಾಬ್ದಾರಿ ನಂದು. ನೀವೆಲ್ಲ ಮುಕ್ತವಾಗಿ ಅವಕಾಶ ಕೊಡಿ ಬಸ್ ಸ್ಟಾಪ್ ಮಾಡ್ಲಿಕ್ಕೆ. ನೀವು ಬೇಡ ಅಂತ ವಿರೋಧ ಮಾಡಲ್ಲ, ನಾನೇನು ಮಾಡಕ್ಕಾಗಲ್ಲ. 1 ಕೋಟಿ 70 ಲಕ್ಷನೋ 2 ಕೋಟಿನ ದುಡ್ಡು ತಂದಿದ್ದೀನಿ, ಬೇರೆ ಊರಿಗೆ ತಗೊಳ್ಳೋಣ. ನಿಮ್ಗೆ ಬೇಕು ಬೇಕು ಅನ್ನೋದನ್ನ ನೀವ್ ಪಡ್ಕೋಬೇಕು ಅಂತ ಅಂದ್ರೆ ಅದ್ ಯಾರು ತಲೆ ತಿಂದಿದಾರೋ ನಿಮ್ಗೆ, ಅದರಿಂದ ಅನುಕೂಲ ಆಗ್ತದೆ ಅನನುಕೂಲ ಆಗ್ತದೆ ಅಂತ ಯಾರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಬಸ್ ಸ್ಟಾಪ್ ಇಲ್ಲ, ಎಲ್ಲ ಊರ ನಮ್ಮೂರು ಬಸ್ ಸ್ಟಾಪ್ ಮಾಡಿಸಿದ್ರೆ ಕುದೂರ ನಮ್ ಬಸ್ ಸ್ಟಾಪ್ ಬೇಡ ಅಂತ ಜನ ನಾನು ಎಲ್ಲೂ ನೋಡ್ಲಿಲ್ಲ. ಅದ್ ಯಾಕೆ ವಿರೋಧ ಮಾಡ್ತಾ ಇದ್ರಿ ಅನ್ನೋದು ಗೊತ್ತಿಲ್ಲ. ಯಾವ ಅಂಗಡಿಯವರು ತೊಂದರೆ ಕೊಡಲ್ಲ. ಯಾರು ಅಂಗಡಿ ಇಟ್ಕೊಂಡಿದ್ದೀರಿ, ಯಾರು ಅಂಗಡಿ ಇಟ್ಕೊಂಡಿದ್ದೀರಿ, ಕಟ್ಟದ ಬಸ್ ಸ್ಟಾಪ್ ಕಟ್ಸಿ ಅಂಗಡಿ ಮಳಿಗೆಗಳು ಕಟ್ಸ್ತಾ ಇದ್ರ ಜೊತೆಲಿ ಎಲ್ರಿಗೂ ಅಂಗಡಿ ಕೊಡ್ತೀನಿ, ಎಲ್ರಿಗೂ ಅಂಗಡಿ ಕೊಡ್ತೀನಿ. ಯಾರ್ಯಾರು ಪೊಸಿಷನ್ ಅಲ್ಲಿದ್ದಾರೆ ಅವ್ರಿಗೆಲ್ಲ ಅಂಗಡಿ ಕೊಡ್ತೀವಿ. ಖಾಸಗಿ ಬಸ್ ನವರಿಗೂ ಕೂಡ ಇದೇ ಬಸ್ ಸ್ಟಾಪ್ ಒಳಗಡೆ ಬಂದು ಹೋಗೋಕೆ ಅದಕ್ಕೂ ಅವಕಾಶ ಮಾಡ್ಕೊಡ್ತೀವಿ. ನೀವು ಬಸ್ ಇದು ಆಟೋದವ್ರಿಗೆ ಸಪರೇಟ್ ನಿಮ್ಮೊಂದು ಸ್ಟ್ಯಾಂಡ್ ಮಾಡಿಸ್ಕೊಡ್ತೀವಿ, ಬಸ್ ಸ್ಟಾಪ್ ಹೊಂದ್ಕೊಂಡಂಗೆ ಟ್ಯಾಕ್ಸಿ ಅವ್ರಿಗೆ ಒಂದು ಸ್ಟ್ಯಾಂಡ್ ಮಾಡಿಸ್ಕೊಡ್ತೀವಿ. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾನು ಮಾಡಿಸ್ತೀನಿ. ನಿಮಗೆ ಬೇರೆಯವ್ರು ಏನ್ ಹೇಳಿದಾರೋ ಗೊತ್ತಿಲ್ಲ, ನೀವು ನಮ್ಮ ಅವಧಿನಲ್ಲಿ ಬಸ್ ಸ್ಟಾಪ್ ಮಾಡಿಸ್ಕೊಡುವಂತ ಒಂದು ನಮ್ಮ ಪ್ರಯತ್ನ ಏನಿದೆ ನಮ್ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡಿ. ನೀವತ್ತೆಲ್ಲ ಇಷ್ಟೊಂದು ಒಳ್ಳೆ ಉದ್ದೇಶದಿಂದ ವೇದಿಕೆಯಲ್ಲಿ ಹಲವಾರು ಟ್ಯಾಕ್ಸಿ ಚಾಲಕರು ಹಾಗೂ ಮುಖಂಡರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಅಣ್ಣೇಗೌಡ, ಸದಸ್ಯರಾದ ನರಸಿಂಹಮೂರ್ತಿ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ಇತ್ತೀಚೆಗೆ ಸದ್ದು ಮಾಡುತ್ತಿರುವ ನವರಸ ನಾಯಕ ಜಗ್ಗೇಶ್ ಅಭಿನಯದ ಕಾಳಿದಾಸ ಕನ್ನಡ ಮೇಷ್ಟ್ರು ಸಿನಿಮಾ ನಿರ್ದೇಶಕ ಕವಿರಾಜ್ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಲು ಈ ಡಿಜಿಟಲ್ ವಾಹಿನಿ ಮೂಲಕ ತಿಳಿಸಿದ್ದಾರೆ. ನಾನು ಕನ್ನಡದ ಮೇಷ್ಟ್ರು, ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿದ್ರು ಕನ್ನಡದಲ್ಲೇ ಭಿಕ್ಷೆ ಎತ್ತಬೇಕು, ಆದರೆ ಇಂಗ್ಲಿಷ್ ಮಾತಾಡು ಎಂದರೆ ಮೆಣಸಿಕಾಯಿ ಇಟ್ಟಂಗಾಗುವುದು. ಅಮೋಘ ಈ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಕಾಳಿದಾಸ ಕನ್ನಡ ಮೇಷ್ಟ್ರು ಚಿತ್ರದ ನಿರ್ದೇಶಕ ಕವಿರಾಜ್ ಮಾತಾಡ್ತಾ ಇದ್ದೀನಿ. ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಹಳ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾದಲ್ಲಿ ಭರಪೂರ ಕಾಮಿಡಿ ಇದೆ, ನಿಮ್ಮ ಹೊಟ್ಟೆ ನೋವುರುವಷ್ಟು ನಗುವಷ್ಟು ಕಾಮಿಡಿ ಇದೆ, ಜೊತೆಗೆ ನಿಮ್ಮ ಮನಸ್ಸು ಕರಗಿ ಕಣ್ಣಂಚಲ್ಲಿ ಕೆಲವು ಹನಿ ನೀರು ಬರುವಂತಹ ಒಂದು ಮನಮುಟ್ಟುವಂಥ ಸನ್ನಿವೇಶಗಳಿವೆ. ಅದೆಲ್ಲದಕ್ಕಿಂತ ಜಾಸ್ತಿ ಒಂದು ಅತ್ಯುತ್ತಮವಾದ ಸಂದೇಶ ಇದೆ, ಎಲ್ಲರೂ ಬಾಳಿಗೂ ಬೇಕಾಗಿದ್ದು ನಿಮ್ಮ ಮಕ್ಕಳನ್ನು ನೀವು ಯಾವ ಥರ ಬೆಳೆಸ್ಬೇಕು, ಹೇಗೆ ಓದಿಸ್ಬೇಕು ಅಂತ ಒಳ್ಳೆ ಸಂದೇಶವನ್ನು ಕೂಡ ಪ್ರಯತ್ನ ಮಾಡಿದ್ದೀವಿ. ಈ ಸಿನಿಮಾ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆ ಜನ ಮುಚ್ಚಿಗೆ ಪಾತ್ರ ಆಗಿದೆ. ಇನ್ನೂ ಹೆಚ್ಚಿನ ಜನಗಳು ಬರಬೇಕು, ಸಿನಿಮಾ ನೋಡಬೇಕು, ಈ ಮೆಸೇಜ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಪುಣ್ಯಸ್ಮರಣೆ ಪ್ರಯುಕ್ತ ಕುಣಿಗಲ್ನಲ್ಲಿ ರಕ್ತದಾನ ಮತ್ತು ಅನ್ನದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಅಂಬರೀಷ್ ಅವರ ಮೊದಲ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಭಾನುವಾರ ಪಟ್ಟಣದ ಹುಚ್ಚಮಸ್ತಿಗೌಡ ಸರ್ಕಲ್ನಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಕೋಟೆ ನಾಗಣ್ಣ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಅನ್ನದಾನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂಬಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರಿಗೆ ಇಷ್ಟವಾದ ಮಾಂಸಾಹಾರಿ ಕಾದಾಯ ತಿನಿಸು, ಮದ್ಯಪಾನ, ಇಸ್ಪೀಟ್ ಎಲೆ ಸೇರಿದಂತೆ ಅವರ ನೆಚ್ಚಿನ ವಸ್ತುಗಳ ಹೆಡೆ ಇಟ್ಟು ಪೂಜೆ ಸಲ್ಲಿಸಿದ ನಂತರ ಪುಷ್ಪ ನಮನ ಸಲ್ಲಿಸಲಾಯಿತು. ತುಮಕೂರಿನ ಸಂಜೀವಿನಿ ರಕ್ತ ನಿಧಿಯ ದಿನೇಶ್ ತಂಡದವರಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ಸುಮಾರು 50ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಲ್ ಹರೀಶ್, ಕರವೆ ಅಧ್ಯಕ್ಷ ಮಂಜುನಾಥ್, ಕನ್ನಡ ಸೇನೆ ಅಧ್ಯಕ್ಷ ಶ್ರೀನಿವಾಸ್, ಬಿಜೆಪಿ ಮುಖಂಡ ಸಂತೋಷ್, ಕಸಾಪ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್, ಪುರಸಭೆ ಚುನಾಯಿತ ಸದಸ್ಯರಾದ ಆನಂದ್ ಕುಮಾರ್, ಅರುಣ್ ಕುಮಾರ್, ಉದ್ಯಮಿ ನಾಗೇಶ್ ಇತರರು ಮಾತನಾಡಿದರು. ಅಂಬಿ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಕೋಟೆ ನಾಗಣ್ಣ, ರಾಜ್ಯ ಸರ್ಕಾರ ಅಂಬರೀಷ್ ಹೆಸರು ರಾಜ್ಯದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಸಿನಿಮಾ, ಕಲೆ, ರಾಜಕೀಯ
ರಂಗದಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ನೀಡುವ ಸಂಪ್ರದಾಯ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದ್ದರಲ್ಲದೆ ಬೆಂಗಳೂರಿನಲ್ಲಿ ಅಂಬರೀಷ್ ಅವರ ಸ್ಮಾರಕ ಶೀಘ್ರ ಪೂರ್ಣಗೊಳಿಸುವ ಜೊತೆಯಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಇದೇ ಜಾಗದಲ್ಲಿ ಸ್ಥಾಪಿಸುವ ಮೂಲಕ ಕನ್ನಡದ ದಿಗ್ಗಜ ನಟರಾದ ಡಾಕ್ಟರ್ ರಾಜ್, ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರ ಮೂರು ಸ್ಮಾರಕ ಒಂದೇ ಜಾಗದಲ್ಲಿ ನಿರ್ಮಿಸಬೇಕೆಂದರು. ಒಂದು ಅಂಬರೀಷ್ರವರ ಒಂದು ಹೋರಾಟ, ಈ ನಾಡು ನುಡಿಗಾಗಿ, ಈ ಜಲ ಒಂದು ಭಾಷೆ ಒಂದು ಆ ವಿಚಾರವಾಗಿ ಬಹಳ ಒಂದು ಒಂದು ಹೋರಾಟವನ್ನು ಮಾಡಿದ್ದಾರೆ. ಅವರಿಗೆ ಸರ್ಕಾರ ಒಂದು ಶಾಶ್ವತವಾಗಿ ಅಂಬರೀಷ್ರವರ ಹೆಸರಲ್ಲಿ ಒಂದು ನಿರಂತರವಾಗಿ ಉಳಿಯುವಂಥ ಸರ್ಕಾರ ಅವರ ಹೆಸರಲ್ಲಿ ಮಾಡಬೇಕು. ಒಂದು ಕಲೆ, ಒಂದು ಸಂಸ್ಕೃತಿ, ಒಂದು ನಾಡಿನ ವಿಚಾರವಾಗಿ ಹೆಚ್ಚು ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಕಾವೇರಿ ವಿಚಾರವಾಗಿ ಒಂದು ಒಂದು ಕೇಂದ್ರ ಒಂದು ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ. ಒಂದು ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಅವರು ಪ್ರತಿ ವರ್ಷ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿನ ಅವರು ಸರ್ಕಾರ ಅವರು ಮಾಡಬೇಕು ಅಂತ ಹೇಳ್ತಾ, ಏನು ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಈ ಎಲ್ಲಾ ರಾಜಕಾರಣಿಗಳು ಎಲ್ಲಾ ಒಂದು ಇದೆಲ್ಲ ಅವ್ರ ಬಗ್ಗೆ ಗೊತ್ತದೆ. ಕಲ್ಪತರು, ನಾಡಹಬ್ಬ, ತಿಪಟೂರು ಗಣೇಶೋತ್ಸವ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ಮುಕ್ತಾಯವಾಯಿತು. ಕರ್ನಾಟಕ ರಾಜ್ಯದಲ್ಲೇ ಹೆಸರಾದ ತಿಪಟೂರು ಗಣೇಶೋತ್ಸವ, ಮೈಸೂರು ದಸರಾ, ಬೆಂಗಳೂರು ಕರಗದಂತೆ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಪ್ರಸಿದ್ಧವಾಗಿರುವ ಕಲ್ಪತರು ನಾಡಹಬ್ಬ ತಿಪಟೂರು ಗಣೇಶೋತ್ಸವ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ಮುಕ್ತಾಯವಾಯಿತು. ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ತಿಪಟೂರು ನಗರದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಶ್ರೀ ಸ್ವಾಮಿಯವರಿಗೆ ತಿಪಟೂರು ಅಮಾನಿಕೆರೆಯಲ್ಲಿ ತೆಪ್ಪೋತ್ಸವ ನಡೆಸಿ ವಿಸರ್ಜನೆ ಮಾಡಲಾಯಿತು. ಶನಿವಾರ ಶ್ರೀ ಸತ್ಯಗಣಪತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಿಸಿ ರವಿಶಂಕರ್ ಹಾಗೂ ಶಾಸಕ ಬಿಸಿ ನಾಗೇಶ್ ಪೂಜೆಯನ್ನು ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಗಣೇಶ ಉತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕಾನೂನು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಪೂಜೆ ಸಲ್ಲಿಸಿದರು. ಗಣೇಶನ ಉತ್ಸವದ ಆಕರ್ಷಣೆಯಾಗಿ ಬೆಂಗಳೂರು ಅಣ್ಣಮ್ಮ ತಮಟೆ ವಾದ್ಯ, ಪಟ್ಟದ ಕುಣಿತ, ಚೆಂಡೆ ವಾದ್ಯ ಮೆರವಣಿಗೆ ರಂಗ ನೀಡಿದರೆ ತಿಪಟೂರು ಗಣೇಶ ಉತ್ಸವದ ವಿಶೇಷವಾದ ಡಿಜೆ ಸೌಂಡ್ಸ್ ಯುವಕ ಯುವತಿಯರನ್ನ ಹುಚ್ಚೆತ್ತು ಕುಣಿಯುವಂತೆ ಆಕರ್ಷಣೀಯವಾಗಿತ್ತು. ಉತ್ಸವ ಸಾಗುವ ಮಾರ್ಗದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಬೀದಿಯನ್ನ ಅಲಂಕರಿಸಿ ಹೂವಿನ ಹಾರಗಳನ್ನ ಗಣೇಶನಿಗೆ ಅರ್ಪಿಸಿ ದಾರಿಯುದ್ದಕ್ಕೂ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಮಜ್ಜಿಗೆ ಸೇರಿದಂತೆ ವಿವಿಧ ಫಲಾಹಾರಗಳನ್ನ ಅರ್ಪಿಸಿ ಹಂಚಲಾಯಿತು. ನಗರದ ಬೀದಿಗಳನ್ನ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಲಾಗಿತ್ತು. ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕ ಬಿಸಿ ನಾಗೇಶ್, ಮಾಜಿ ಶಾಸಕ ಕೆ ಷಡಕ್ಷರಿ, ನಿವೃತ್ತ ಎಸಿಪಿ ಲೋಕೇಶ್ವರ್, ಮುಖಂಡರಾದ ಕೆಸಿ ಶಾಂತಕುಮಾರ್, ನಾರಾಯಣ್, ಎಸ್ಪಿ ಕೋನ ವಂಶಿಕೃಷ್ಣ, ಡಾಕ್ಟರ್ ರಾಕೇಶ್ ಕುಮಾರ್, ಎಸಿ ಕುಮಾರಿ ನಂದಿನಿ ಮುಂತಾದವರು ಭಾಗವಹಿಸಿದರು. ತಿಪಟೂರು ಅಮಾನಿಕೆರೆಯಲ್ಲಿ ತೆಪೋತ್ಸವ ನಡೆಸಿ ವಿಸರ್ಜನೆ ಮಾಡಲಾಯಿತು. ಜನರ ಆಕರ್ಷಣೀಯ ಪಟಾಕಿ ಪ್ರದರ್ಶನ ವಿಶೇಷವಾಗಿ ಪ್ರದರ್ಶನವಾಯಿತು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜೈ ಭೀಮ ಸೌಹಾರ್ದ ಸಂಘದ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸಾಮಾಜಿಕ ಬದ್ಧತೆ ತೋರುವ ಸಂಘ ಸಂಸ್ಥೆಗಳನ್ನು ಸಾರ್ವಜನಿಕರು ಸೂಕ್ಷ್ಮವಾಗಿ ಅವಲೋಕಿಸುತ್ತಾರೆ. ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಕಲ್ಪಿಸುವ ಜೊತೆಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಗ್ರಾಮೀಣ ಭಾಗದ ಮುಗ್ಧರಿಗೆ ತಲುಪಿಸುವ ಕಾರ್ಯ ಮಾಡುವಂತೆ ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಕರೆ ನೀಡಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜೈ ಭೀಮ್ ಸೌಹಾರ್ದ ಸಂಘ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಸಂಘದ ನೋಂದಣಿ ಪತ್ರವನ್ನು ಪದಾಧಿಕಾರಿಗಳಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಸರ್ಕಾರದ ಮೀಸಲು ಸವಲತ್ತುಗಳನ್ನು ಪಡೆದವರೇ ಪಡೆದುಕೊಳ್ಳುತ್ತಿರುವ ಪದ್ಧತಿ ಎದ್ದು ಕಾಣುತ್ತಿದೆ. ಹಲವಾರು ಮುಕ್ತ ಶೋಷಿತ ವರ್ಗಕ್ಕೆ ತಲುಪಿಸುವ ಸೇತುವೆಯ ಮಾದರಿ ಕೆಲಸ ಮಾಡಲು ಸೌಹಾರ್ದ ಸಂಘ ಸಜ್ಜಾಗಿರುವುದು ಸ್ವಾಗತಾರ್ಹ ಎಂದರು. ಶೋಷಿತ ವರ್ಗದವರೆಂದರೆ ಎಲ್ಲಾ ಸಮುದಾಯದಲ್ಲೂ ಕಾಣಿಸುತ್ತಾರೆ. ಇಂತಹವರ ದನಿಯಾಗಿ ಎಲ್ಲಾ ಸಮುದಾಯದವರೊಟ್ಟಿಗೆ ಸಂಘವನ್ನು ಮುನ್ನಡೆಸಿ ದಲಿತ ವರ್ಗ ಹಾಗೂ ಶೋಷಿತರನ್ನ ಮುಖ್ಯವಾಹಿನಿಗೆ ತರುವ ಕಾಯಕ ಮಾಡಬೇಕು. ಸಮಾಜದ ಪರಿವರ್ತನೆಗೆ ಕಲ್ಪನೆ ಸಾಕಾರಗೊಳಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತತ್ವಾದರ್ಶಗಳನ್ನ ಮೈಗೂಡಿಸಿಕೊಂಡು ಸಂಘದ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಿನಲ್ಲಿ ಕಾರ್ಯ ಮಾಡಬೇಕು. ಸಂಘದ ಉದ್ದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಚಿಂತನೆ ಅಮೂಲ್ಯವಾದುದು. ಬಡ ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಸಹಕಾರ ನೀಡುವ ಜೊತೆಗೆ ಆರ್ಥಿಕ ವಹಿವಾಟು ನಡೆಸುವ ಸಹಕಾರ ಸಂಘದಲ್ಲಿ ಸಲ್ಲದ ರಾಜಕಾರಣ ಬೆರೆಸದಂತೆ ಎಚ್ಚರಿಕೆ ವಹಿಸಲು ಸಲಹೆ ನೀಡಿದರು.
ಎಂತ ಇವತ್ತೆಲ್ಲ ಬುದ್ಧಿವಂತಿದ್ದಾರೆ. ನಾವು ಅವಕ್ಕೆ ಏನು ಕೊಡಿದ್ರು ಚಿಂತೆ ಇಲ್ಲ, ನಮಗೆ ಎಷ್ಟೇ ಕಷ್ಟ ಆಗೋ ಚಿಂತೆ ಇಲ್ಲ. ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಅವು ಸರ್ಕಾರದಿಂದ ಬರ್ತಕ್ಕಂಥ ಯಾರು ಭಿಕ್ಷೆ ಕೊಡ್ತಕ್ಕಂಥದ್ದೇನಲ್ಲ ಸರ್ಕಾರ. ಈ ಸಂವಿಧಾನದಲ್ಲೇ ನಮಗೆ ಏನು ಕೊಡಬೇಕಾಗಿರ್ತಕ್ಕಂಥದ್ದನ್ನ ಅಂಬೇಡ್ಕರ್ ಅವತ್ತೇ ಬರೆದೋಗಿದೆ. ಎಲ್ಲ ಸವಲತ್ತುಗಳು ಸಿಗುತ್ತೆ, ಆ ಸಿಗ್ತಕ್ಕಂಥ ಸವಲತ್ತುಗಳನ್ನು ಸದುಪಯೋಗ ಪಡ್ಕೊಂಡು ಮೇಲೆ ಬರಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ನಾವೆಲ್ಲ ಪ್ರಯತ್ನ ಪಟ್ಟು ಮಾಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ, ನಿಮ್ಮಲ್ಲಿ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಒಂದು ವಿಧಾನಗಳನ್ನು ನೀವು ಇಟ್ಕೋಬೇಕಾಗುತ್ತೆ. ಯಾರು ಪಡ್ಕೊಳ್ತಾರೆ ಸರ್ಕಾರಿ ಸವಲತ್ತು ಅವರೇ ಪಡ್ಕೊಳ್ತಾ ಇರ್ತಾರೆ. ನಾನು ಇದೇ 20 ವರ್ಷದ 22 ವರ್ಷದಿಂದ ಈ ರಾಜಕೀಯ ರಂಗದಲ್ಲಿ ಹೋಗ್ತಾ ಇದ್ದೀನಿ. ರಂಗಸ್ವಾಮಿ ಅವನೇನೋ ಫಸ್ಟ್ ನನ್ನ ಜೊತೆಗಿದ್ದ ಸಿಎಸ್ಪುರದಾಗಿ ಜಟ್ನಿ ಮೆಂಬರ್ ಆದಾಗ ನನ್ನ ಹಿಂದೆಗಡೆ ಪಾಪ ಭಾರಿ ಹೋರಾಟ ಮಾಡ್ಕೊಂಡು ದುಡಿದಿದ್ದ, ಇಂಡಿಪೆಂಡೆಂಟ್ ಆಗೂ ದುಡಿದಿದ್ದ. ಅನೇಕ ಜನ ನನ್ನ ಜೊತೆ ಇದ್ದಂಥವ್ರು ಇದ್ದಾರೆ. ಅವತ್ತಿಂದಲೂ ನಾನು ನೋಡ್ತಾ ಇದ್ದೀನಿ, ಯಾರು ಇರ್ತಕ್ಕಂಥವ್ರು ದೊಡ್ಡವ್ರು ಆಗ್ತಲೇ ಇದ್ದಾರೆ ಪಡ್ಕೊಂಡು ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಳೋಕ್ಕಾಗದಂಥವ್ರು ಅಲ್ಲೇ ಇದ್ದಾರೆ. ಇವತ್ತು ಕೂಡ ಅವರ ಜೊತೆಯಲ್ಲಿ ನೀವು ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಇದೇ ಸಂದರ್ಭದಲ್ಲಿ ಸೌಹಾರ್ದ ಸಂಘದ ನೋಂದಣಿ ಪತ್ರವನ್ನು ಸಂಘದ ಪದಾಧಿಕಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಸ್ತಾಂತರಿಸಿದರು. ಜೊತೆಗೆ ಎಲ್ಲಾ ಸದಸ್ಯರಿಗೂ ಗುರುತಿನ ಚೀಟಿಯನ್ನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡ ಪಣೀಂದ್ರ, ಸಂಘದ ಗೌರವಾಧ್ಯಕ್ಷ ರಾಮಚಂದ್ರಯ್ಯ, ಕಾರ್ಯದರ್ಶಿ ನಾಗಭೂಷಣ್, ಸಂಪತ್ ಕುಮಾರ್ ಶಿವಣ್ಣ, ಲಕ್ಷ್ಮಣ್, ನಯನ್ ಕುಮಾರ್, ದಲಿತ ಗಂಗಣ್ಣ ಇತರರು ಇದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಆಂಜನಪ್ಪ ಪರ ಭರ್ಜರಿ ಪ್ರಚಾರ ನಡೆಯಿತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಅಂಜನಪ್ಪ ಮಂಜೇನಹಳ್ಳಿ ತಾಲೂಕಿನ ಸಾದೇನಹಳ್ಳಿ, ಅದೇಕೊಪ್ಪ, ಶಾಂಪುರ, ರಾಯನಕಲ್ಲು ಗ್ರಾಮಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಪ್ರಚಾರದಲ್ಲಿ ಮಾಜಿ ಸಚಿವರಾದ ಶಿವಶಂಕರ್ ರೆಡ್ಡಿ ಪಾಲ್ಗೊಂಡು ಮಾತನಾಡಿ ಅನರ್ಹ ಶಾಸಕ ಸುಧಾಕರ್ ಅವರ ವಿರುದ್ಧ ಹರಿಹಾಯ್ದರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ನೆಪಗೊಂಡು ಭ್ರಷ್ಟಾಚಾರ ನಡೆಸಿ ಈಗ ಅಧಿಕಾರದ ಆಸೆಯಿಂದ ರಾಜೀನಾಮೆ ನೀಡಿ ಮತ್ತೆ ಉಪಚುನಾವಣೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ. ಇಂತಹ ಮೋಸಗಾರರಿಗೆ ನೀವು ತಕ್ಕ ಪಾಠ ಕಲಿಸಲೇಬೇಕು ಎಂದರು. ಹುಬ್ಳಿಯಲ್ಲಿ ಕನಿಷ್ಠ 10,000 ಮೆಜಾರಿಟಿಯಲ್ಲಿ ನಮ್ಮ ಅಂಜನಪ್ಪನವರಿಗೆ ಮತಗಳನ್ನು ನೀಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಉಂಟುಮಾಡಿದೆ. ಸರ್, ಈಗ ಈ ಚುನಾವಣೆ ಸುಧಾಕರ್ ವರ್ಸಸ್ ಶಿವಶಂಕರ್ ರೆಡ್ಡಿ, ನೀವು ಯಾವ ರೀತಿ ತಂತ್ರಗಾರ? ಸುಧಾಕರ್ ವರ್ಸಸ್ ಶಿವಶಂಕರ್ ಹೇಳಿಲ್ಲ, ಸುಧಾಕರ್ ವರ್ಸಸ್ ಅಂಜನಪ್ಪ. ನಾವು ಅಂಜನಪ್ಪನ ಪರವಾಗಿ ನನಗೆ ಇವತ್ತು ಉಸ್ತುವಾರಿ ಏನಾಗುತ್ತೆ, ನನ್ನ ಜೊತೆಗೆ ಭೀಮುನಿಯಪ್ಪನವರು, ಇನ್ನೂ ಅನೇಕ ನಾಯಕರು ಅವರು ಸಾಥ್ ಕೊಟ್ಟಿದ್ದಾರೆ, ನನಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದೆ. ಹಾಗಾಗಿ ನಾನು ಪಕ್ಷದ ಪರವಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಂಜನಪ್ಪನ ಪರವಾಗಿ ನಾನು ವಿಚಾರ ಮಾಡ್ತೇನೆ. ಸರ್, ಹೇಗಿದೆ ಸರ್ ರೆಸ್ಪಾನ್ಸ್? ನಾನು ಹೇಳಿದ್ದಿಲ್ಲ, ಚೆನ್ನಾಗಿದೆ. 100%-200% ಸುಧಾಕರ್ಗೆ ಸೋಲು ಕಟ್ಟಿಟ್ಟ ಬುದ್ಧಿ. ನಂತರ ಮಾತನಾಡಿದ ಅಭ್ಯರ್ಥಿ ಅಂಜನಪ್ಪ, ಕೋರ್ಟ್ ಕೂಡ ಅನರ್ಹ ಎಂದು ಚೀಮಾರಿ ಹಾಕಿದರೂ ಮತ್ತೆ ವಚನ ಭ್ರಷ್ಟನಾಗಿ ಕ್ಷೇತ್ರದಲ್ಲಿ ಸುಧಾಕರ್ ನಿಮ್ಮ ಮತವನ್ನ ಕೇಳುತ್ತಿದ್ದಾರೆ. ಕಾಂಗ್ರೆಸ್ಗೆ ಮತ ನೀಡುವ ಮೂಲಕ ಅವರನ್ನ ಕ್ಷೇತ್ರದಿಂದ ಹೊರ ಕಳಿಸಬೇಕೆಂದು ಕರೆ ನೀಡಿದರು. ಉತ್ತೇಜನ ಒಂದು ಹೊಂದಿದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ತಕ್ಷಣ ಈ ಕಾರ್ಯಕ್ರಮವನ್ನು ತಿಳ್ಕೊಂಡು ಅದು ಕಂಟಿನ್ಯೂ ಮಾಡಿದ್ದಾರೆ. ಅದು ಇವತ್ತು ನಾನು ಮಾಡಿದ್ದು ಆ ಸಂದರ್ಭದಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತ BJP ಸರ್ಕಾರ ಘೋಷಣೆ ಮಾಡಿದ್ದಂಥ ಸಂದರ್ಭ. ನಾವು ಚುನಾವಣೆ ಘೋಷಣೆ ಆದಮೇಲೆ ನೀತಿ ಸಂಹಿತೆ ಪ್ರಯತ್ನ ನಿಲ್ಲಿಸಿದ್ವಿ, ಇಲ್ಲ ಅನ್ನಿದ್ರೆ ಅದನ್ನು ನಾವು ಬರಗಾಲ ಕೊನೆಗೊಳ್ಳೋವರೆಗೂ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಚುನಾವಣೆ ಬಂತು, ನಿಲ್ಲಿಸಬೇಕಾಗಿ ಬಂತು. ಮತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ನಾನು ಮಾಡಿದ್ದಂಥ ಒಂದು ಉತ್ತಮವಾದ ಜನಗಳಿಗೆ ಜನಪ್ರಿಯವಾದ ಕಾರ್ಯಕ್ರಮವನ್ನು ನೋಡಿ ಸಿದ್ದರಾಮಯ್ಯನವರು ರಾಜ್ಯದಾದ್ಯಂತ ಎಲ್ಲರಿಗೂ ವಿಸ್ತರಿಸಿದರು. ಅದು ಇವತ್ತು ಅದಕ್ಕೆ ಎಲ್ಲ ಪತ್ರಕರ್ತರು, ನಿಮ್ಮ ಮಾಧ್ಯಮವರು, ಸಾರ್ವಜನಿಕರು ಎಲ್ಲರೂ ಹೇಳೋದೇನಪ್ಪ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಮೂಲ ಅಂಜನಪ್ಪನವರು ಅಂತ. ಅದು ಒಂದು ನನಗೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರಿನ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶ್ವವಿಜ್ಞಾನ ದಿನದ ಅಂಗವಾಗಿ ಎಕ್ಸಿಬಿಷನ್ ಆಯೋಜಿಸಲಾಯಿತು. ಶಾಲಾ ಮಕ್ಕಳಿಗೆ ಪಠ್ಯದ ಜೊತೆಗೆ ಅನುಭವ ಕಲಿಕೆಗೆ ಒತ್ತು ನೀಡುವ ಪ್ರಯೋಗ ಹಾಗೂ ಎಕ್ಸ್ಪೆರಿಮೆಂಟ್ ಮಾದರಿಗಳು ಒಂದು ಬಹುಮುಖ್ಯ ಭಾಗ ಎಂದು ಅರಿತ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಉತ್ತಮ ವೇದಿಕೆಯನ್ನು ಒಂದೇ ಆವರಣದಲ್ಲಿ ಕಲ್ಪಿಸಿತು. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರಿನಲ್ಲಿರುವ ಈ ಶಾಲೆಯಲ್ಲಿ ವಿಶ್ವವಿಜ್ಞಾನ ದಿನದ ಅಂಗವಾಗಿ ಎಕ್ಸಿಬಿಷನ್ ಅನ್ನು ಆಯೋಜಿಸಿತು. ವೈಜ್ಞಾನಿಕ ಕಲ್ಪನೆಗಳಿಗೆ ಮಕ್ಕಳಿಂದಲೇ ಪ್ರಾರಂಭಿಸಬೇಕೆಂಬ ನಿಟ್ಟಿನಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ವಿಶ್ವವಿಜ್ಞಾನ ದಿನದ ಭಾಗವಾಗಿ ವಿಜ್ಞಾನ ಮಾದರಿ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ.
ಸಾಗಿಸಿದರು. ಮಕ್ಕಳು ಸಮಾಜಕ್ಕೆ ಅನುಕೂಲವಾಗುವ ರಕ್ತ ಗುಂಪು ಪರೀಕ್ಷೆ, ಮಳೆ ನೀರು ಕೊಯ್ಲು ಯೋಜನೆ, ಪರಿಸರ ಮಾಲಿನ್ಯ, ತಾಜ್ಮಹಲ್, ಶಕ್ತಿಯ ವಿವಿಧ ಮೂಲಗಳು, ನೀರಿನ ವಿವಿಧ ಮೂಲಗಳು, ಡ್ಯಾಂ, ಹೀಗೆ ಹತ್ತು ಹಲವು ಮಾದರಿಗಳು ಎಲ್ಲರ ಗಮನ ಸೆಳೆದವು. ಇನ್ನು ಎಕ್ಸಿಬಿಷನ್ ಅನ್ನು ರಾಮನಗರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಪಿತೃಗೌಡ ಹಾಗೂ ಪ್ರಕೃತಿ ಚಿಕಿತ್ಸಾಲಯದ ಡಾಕ್ಟರ್ ಶ್ರೀಶೈಲ್ ಉದ್ಘಾಟಿಸಿದರು. ವಸ್ತು ಪ್ರದರ್ಶನದ ಬಗ್ಗೆ ಪೋಷಕರು ಮತ್ತು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಇದೆ ಎಂಬ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಕುಮಾರ್ ಸಂತಸ ವ್ಯಕ್ತಪಡಿಸಿದರು. ಈ ವಿಜ್ಞಾನ ಪ್ರದರ್ಶನವು ಇನ್ನು ಹಲವು ದಿನಗಳು ನಡೆಯಲಿದೆ. ಮಕ್ಕಳಲ್ಲಿ ಸ್ವಯಂ ಕಲಿಕೆ ಮತ್ತು ಚಿಂತನೆಗೆ ಉತ್ತಮ ವೇದಿಕೆ ಇದಾಗಿದೆ. ಶಾಲೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಎಲ್ಲಾ ರೀತಿಯ ಕಲಿಕೆಗೆ ಉತ್ತಮ ಅವಕಾಶವನ್ನು ಇಲ್ಲಿ ಶಿಕ್ಷಕರು ಕಲ್ಪಿಸಿದ್ದಾರೆ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಹೆಚ್ಚುತ್ತಿರುವುದು ಮುಂದಿನ ಜೀವನಕ್ಕೆ ಬಹಳ ಅನುಕೂಲವಾಗಲಿದೆ ಎಂದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಪಿತೃಗೌಡ ತಿಳಿಸಿದರು. ಇವತ್ತು ಏನು ಗ್ರಾಮಾಂತರ ಮಾಡುತ್ತಿದ್ದಾರೆ, ಈ ಮಕ್ಕಳಲ್ಲೇ ಬಹುದೊಡ್ಡ ಒಂದು ವೈಜ್ಞಾನಿಕ ಕಲೆ ಇರಬಹುದು, ಯಾವುದೇ ಒಂದು ಅಭಿರುಚಿ ಇರಬಹುದು, ಒಂದು ಒಳ್ಳೆಯ ಸಂಸ್ಕೃತಿ ಇರಬಹುದು. ಇದನ್ನು ನಾವು ಈ ಮಕ್ಕಳಲ್ಲಿ ಮಾತ್ರ ಕಾಣಲು ಸಾಧ್ಯ ಆಗ್ತಾ ಇದೆ. ಈ ಇದನ್ನ ಪೋಷಕರು ಕಂಟಿನ್ಯೂ ಮಾಡಬೇಕು. ನಾವು ಪೋಷಕರಿಗೆ ಹೇಳೋದಾದ್ರೆ ಮಾಡ್ಕೊಂಡು ಬೇಕು ಮತ್ತು ಅನಿವಾರ್ಯತೆಗಳಿಗೆ ಬಹಳ ವ್ಯತ್ಯಾಸ ಇದೆ. ಮಗುವಿಗೆ ಎಲ್ಲವೂ ಬೇಕು, ಅದು ನೋಡಿದ್ದೆಲ್ಲ ಬೇಕು ಮಗುವಿಗೆ. ಒಟ್ಟಿನಲ್ಲಿ ಬಾಲ್ಯದಿಂದಲೇ ನೋಡಿ ಕಲಿ ಮಾಡಿ ತಿಳಿ ಎಂಬಂತೆ ಮಕ್ಕಳ ಸರ್ವಾಂಗೀಣ ಕಲಿಕೆಗೆ ಇಂಥ ವಸ್ತು ಪ್ರದರ್ಶನಗಳು ಬಹಳಷ್ಟು ಅನುಕೂಲವಾಗಲಿದೆ ಎಂಬುದು ಹೆಮ್ಮೆಯ ವಿಚಾರ. ತುಮಕೂರಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ಸಿನ ಅಸಂಘಟಿತ ಕಾರ್ಮಿಕ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿತು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಿಲ್ಲಾ ಕಾಂಗ್ರೆಸ್ನ ಅಸಂಘಟಿತ ಕಾರ್ಮಿಕ ಸಮಿತಿಯ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಜಿಲ್ಲಾ ಕಾಂಗ್ರೆಸ್ಸಿನ ಅಸಂಘಟಿತ ಕಾರ್ಮಿಕರ ಸಮಿತಿ ಕಾರ್ಯಾಧ್ಯಕ್ಷ ವಿಎಸ್ ಸೈಯದ್ ದಾದಾಪೀರ್, ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಇಂತಿಯಾಜ್ ಅಹಮದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ಮೋದಿರವರು ಪೊಳ್ಳು ಭರವಸೆ ನೀಡಿ ಜನರನ್ನು ವಂಚಿಸಿದ್ದಲ್ಲದೆ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆಂದು ಮುಖಂಡ ಇಂತಿಯಾಜ್ ಅಹಮದ್ ರವರು ಆರೋಪಿಸಿದರು. ಅನ್ಯಾಯ ಮಾಡಿ ಅವರಿಗೆ ಸಾಕಷ್ಟು ತೊಂದರೆಗಳು ಕೊಟ್ಟು 2 ಕೋಟಿ ಕೆಲಸ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಅವರೆಲ್ಲ ಬೀದಿ ಪಾಲಾಗುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಮ್ಮ ಮೆಮೊರಾಂಡಮ್ ಅನ್ನು ಒಂದು ಕೊಟ್ಟು ನರೇಂದ್ರ ಮೋದಿ ಅವರಿಗೆ ಇದ್ರ ಮೂಲಕವಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸರಿಯಾಗಿ ನಿಮ್ಮಿಂದ ಆಡಳಿತ ಮಾಡೋಕ್ಕೂ ಆಗದಿಲ್ಲದ ಪಕ್ಷದಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು, ಇಲ್ಲದಿದ್ದರೆ ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು, ಕಾರ್ಮಿಕರಿಗೆ ನೀವು ಒಳ್ಳೇದು ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ನೀವು ವಿಫಲವಾಗಿದ್ದೀರಾ ಅಂತ ಹೇಳಿಬಿಟ್ಟು ಅದು ಅರ್ಥ ಆಗತ್ತೆ. ಈಗ ವಿಂಟರ್ ಸೆಷನ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 44
ಕಾರ್ಮಿಕರ ಕಾನೂನುಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಲ್ಕು ಭಾಗವಾಗಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರೇ, ನಾನು ಒಂದು ಮಾತು ಹೇಳೋಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ, 44 ಕಾನೂನುಗಳಿಗೆ ನೀವು 4 ಪುಸ್ತಕಗಳು ಮಾಡೋದ್ರಿಂದ ಅದರಿಂದ ಏನು ಆದಾಯ ಆಗೋದಿಲ್ಲ. ಕೇಂದ್ರ ಸರ್ಕಾರದ ವತಿಯಿಂದ ಅವ್ರಿಗೆ ಬೇಕಾಗಿರೋ. ಜಿಲ್ಲಾ ಕಾಂಗ್ರೆಸ್ನ ಅಸಂಘಟಿತ ಕಾರ್ಮಿಕ ಸಮಿತಿ ಅಧ್ಯಕ್ಷ ನಾಸೀಫ್ ಪಾಷರ್ ಅವರು ಮಾತನಾಡಿ, ಪ್ರಧಾನಿ ಮೋದಿರವರ ಆಡಳಿತ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನನ್ನ ಹೆಸರು ನಾಸೀರ್ ಪಾಷಾ ಅಂತ, ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷನಾಗಿದ್ದೀನಿ ತುಮಕೂರು ಜಿಲ್ಲೆಗೆ. ಇವತ್ತಿನ ಎಲ್ಲರೂ ಸೇರಿದ್ದೀನಿ, ಇವತ್ತು ನರೇಂದ್ರ ಮೋದಿ ಅವರು 5 ವರ್ಷದಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಕೊಂಡು ಬರ್ತಾ ಇದ್ದಾರೆ, ಎಷ್ಟೋ ಅವರು ಯೋಜನೆಗಳು ತಂದಿದ್ದಾರೆ, ಎಲ್ಲ ವಿಫಲವಾಗಿದೆ. ನೋಟ್ ಬ್ಯಾನ್ ಆಗಿರ್ಬೋದು, ಮತ್ತು GST ಆಗಿರ್ಬೋದು, ಯಾವುದೇ ಥರದ ಇಂಡಸ್ಟ್ರಿಗಳಿರ್ಬೋದು, ಮತ್ತು ಕಾರ್ಮಿಕರಿರ್ಬೋದು, ಎಲ್ಲ ಥರದ ವಿಫಲ ಆಗ್ತಾ ಇದೆ, ಯಾವುದೇ ಥರದ ಸಕ್ಸಸ್ ಆಗ್ತಾ ಇಲ್ಲ, ಭಾಳ ಅನಾಹುತ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸಂಘಟನೆ ಮುಖಾಂತರ ಎಲ್ಲರೂ ನಾವು ಒಂದು ಮೆಮೊರಾಂಡಮ್ DC ಕೊಡೋಕ್ಕೋಸ್ಕರ ಸೇರಿದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮುಖಂಡರುಗಳಾದ ತುಬಿ ಮಲ್ಲೇಶ್, ಶಿವಮೂರ್ತಿ, YN ನಾಗರಾಜ್, ಸುಜಾತ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರಿನಲ್ಲಿ ನಾಗಾರ್ಜುನ ಕಲಾಶ್ರೀ ಪ್ರಶಸ್ತಿಯನ್ನು ಕಲಾವಿದ KC ನರಸಿಂಹಮೂರ್ತಿ ದಂಪತಿಗೆ ನೀಡಿ ಗೌರವಿಸಲಾಯಿತು. ಕಲಾವಿದರು ಆತ್ಮವಿಶ್ವಾಸದಿಂದ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಬೇಕೆಂದು ಹಿರಿಯ ಹರಿಕಥಾ ವಿದ್ವಾನ್ ಲಕ್ಷ್ಮಣ್ ದಾಸ್ ರವರು ಸಲಹೆ ನೀಡಿದರು. ತುಮಕೂರಿನಲ್ಲಿ ನಾಗಾರ್ಜುನ ಕಲಾ ಸಂಘದ ದಶಮಾನೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಂಗಭೂಮಿ ಸಮುದ್ರವಿದ್ದಂತೆ ರಂಗಭೂಮಿಯನ್ನು ತುಂಬಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಳೆದ 10 ವರ್ಷಗಳಿಂದಲೂ ಕಲಾ ಸಂಘದ ಮೂಲಕ 100 ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ KC ನರಸಿಂಹಮೂರ್ತಿರವರಿಗೆ ನಾಗಾರ್ಜುನ ಕಲಾಶ್ರೀ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ತುಂಬಾ ಸಂತಸವಾಗಿದೆ ಎಂದರು. ಪ್ರಶಸ್ತಿ, ಪುರಸ್ಕಾರ, ಅಭಿನಂದನೆ ಇವೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆ ಪ್ರಶ್ನೆ ಬೇರೆ. ಆದ್ರೆ ಕಲಾವಿದರು ನೈಜತೆ ಉಳಿಬೇಕಾದ್ರೆ, ಅವರ ಕಲಾ ಶ್ರೀಮಂತಿಕೆ ಅಭಿವ್ಯಕ್ತಗೊಳಿಸಬೇಕಾದ್ರೆ, ಅವರಿಗೆ ಅವರು ಹುಡುಕ್ಬೇಕಾದ ದಾರಿ ಒಂದೇ ಒಂದು, ಅದು ವಿನಯ. ಆ ವಿನಯವನ್ನ ನಮ್ಮ ನರಸಿಂಹಮೂರ್ತಿ ಬಾಲ್ಯದಿಂದಲೂ ಕರ್ಕೊಂಡು ಬಂದಿರುವಂತ ಒಂದು ದೊಡ್ಡ ವಿದ್ಯೆ. ಯಾವತ್ತೂ ಕೂಡ ಆತ ಯಾರನ್ನೂ ಅವಹೇಳನಕರವಾಗಿ ಮಾತಾಡಿದ್ದಾಗ್ಲಿ, ಅಥವಾ ಅಭಿನಯನ ಕೇಳ್ಕೊಂಡಿದ್ದಾಗ್ಲಿ, ಅಥವಾ ಅಸತ್ಯವನ್ನು ನೋಡಿದಾಗ್ಲಿ ನಾನು ಕಂಡಿಲ್ಲ. ಹುಡುಗರಿಂದಲೂ ಒಳ್ಳೆಯ ಆತ ಬಾಲ್ಯದಿಂದಲೂ ಕೂಡ ನಾನು ಹತ್ತಿರದಿಂದ ಬಂದ. ಆದ್ರಿಂದ ನರಸಿಂಹಮೂರ್ತಿಗೆ ಕೊಟ್ಟಿರೋ ದೈವಕೃಪ ಏನಂದ್ರೆ ವಿನಯ. ಆ ವಿನಯ ಸಂಪನ್ನರು ಯಾರಾಗ್ತಾರೋ ಅವ್ರು ಒಂದಲ್ಲ ಒಂದು ದಿವಸ ಎತ್ತರಕ್ಕೆ ಹೋಗ್ತಾರೆ. ನಾವು ಮೊದಲು ಎತ್ತರಕ್ಕೆ ಹೋಗೋದನ್ನು ಕಲಿಬೇಕು. ಆ ಎತ್ತರಕ್ಕೆ ಹೋಗೋದನ್ನು ಕಲಿತ್ರೆ ಎಲ್ಲ ಹತ್ತಿರಕ್ಕೆ ಬಿಡ್ತಾರೆ. ಎಲ್ಲ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ನಾವು ಎತ್ತರಕ್ಕೆ ಹೋಗ್ಬೇಕು. ಇದೇ ಸಂದರ್ಭದಲ್ಲಿ ಕಲಾವಿದ KC ನರಸಿಂಹಮೂರ್ತಿ ದಂಪತಿಗೆ ನಾಗಾರ್ಜುನ ಕಲಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರೇಮಠ ಅಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ನಂಜುಂಡೇಶ್ವರ ಹೋಟೆಲ್ ಮಾಲೀಕ CV ಮಹಾದೇವಯ್ಯ, ಕಲಾವಿದರುಗಳಾದ ಶಿವ ಮಹಾದೇವಯ್ಯ, HP ಪಾಂಡುರಂಗ ಶೆಟ್ಟಿ, ಬೆಂಗಳೂರು ಗ್ರಾಮಾಂತರ DDP ಕೃಷ್ಣಮೂರ್ತಿ, ಕುಂಬಿ ನರಸಯ್ಯ, ಕೋರಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಜೀರ್ ಅಹಮದ್, ಬಿಟ್ಟನಕುರಿಕೆ ಜಯಣ್ಣ, MV ನಾಗಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿಪ್ರ ಯುವ ಜನೋತ್ಸವ ಕಾರ್ಯಕ್ರಮ ದೂರಿಂದ ನಡೆಯಿತು. ತುಮಕೂರಿನ ಜಯನಗರದ ವಿಪ್ರ ಭವನದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆಯ ವತಿಯಿಂದ ವಿಪ್ರ ಯುವ ಜನೋತ್ಸವ ಕಾರ್ಯಕ್ರಮ ನಡೆಯಿತು. ಹರಿದಾಸ ಪಂಡಿತ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥ ಸಾರಥಿರವರು ಮಾತನಾಡಿ, ಇಡೀ ಬ್ರಾಹ್ಮಣ ಸಮುದಾಯ ಒಂದು ಕುಟುಂಬದಂತೆ ಇರಬೇಕು, ಇಡೀ ಬ್ರಾಹ್ಮಣ ಕುಲ ಒಂದೇ ಸಮುದಾಯದಂತೆ ಇದ್ದು ಆ ಮೂಲಕ ಕಲ್ಯಾಣ ಸಮಾಜ ನಿರ್ಮಾಣವಾಗುತ್ತದೆ ಎಂದರು. ಬ್ರಾಹ್ಮಣರು ತಮ್ಮ ನಿತ್ಯ ಕರ್ತವ್ಯ ಮತ್ತು ಕರ್ಮಗಳನ್ನು ಮಾಡಬೇಕೆಂದು ಹೇಳಿ ನಮ್ಮಲ್ಲಿ ಅಂತರ್ ಸತ್ವ ಇರಬೇಕು ಎಂದು ತಿಳಿಸಿದರು. ಪೋಷಕರು ಮಕ್ಕಳಿಗೆ ಸನಾತನ ಧರ್ಮ, ಸಂಸ್ಕೃತಿ, ಪರಂಪರೆ ಬಗ್ಗೆ ಪ್ರಾಥಮಿಕ ಶಿಕ್ಷಣದಿಂದಲೇ ಹೇಳಿಕೊಡಬೇಕೆಂದು ಹೇಳಿದರು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ NR ನಾಗರಾಜ ರಾವ್, ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ಅಧ್ಯಕ್ಷ HR ರವಿ ಹಿರಣ್ಣಯ್ಯ, ಕಾರ್ಯದರ್ಶಿ ಹರೀಶ್ ಹಿರಣ್ಣಯ್ಯ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಶುಭಾಷಿನಿ ರವೀಶ್, ಕಾರ್ಯದರ್ಶಿ ಸುರೇಶ್ ಹೊಳ್ಳ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಘೋತ್ತಮ ರಾವ್, N ಸತ್ಯನಾರಾಯಣ, ಡಾ A ನಾಗರಾಜ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.